ನಮ್ಮ ಧ್ಯಾನಕ್ಕಾಗಿ ಈಗಾಗಲೇ ನಿಮ್ಗೆಲ್ಲ ಸರ್ಕ್ಯುಲೇಟ್ ಆಗಿರ್ಬೇಕಂತ ನೋಡ್ತಾ ಬಂದಿದ್ದೀರಾ. ಒಂದು ಸಮುವೇಲ 15ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಓದಿಕೊಳ್ಳೋಣ. ಒಂದು ಸಮುವೇಲ 15ನೇ ಅಧ್ಯಾಯ 22 ಮತ್ತು 23ನೇ ವಚನ. ಯಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವ ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಈಗಾಗಲೇ ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ಭಕ್ತರಿಂದ ಈ ವಾಕ್ಯವನ್ನು ನಾವು ಕೇಳಿದ್ದೇವೆ. ಸಮುವೇಲನು ಸೌಲನನ್ನ ಎಚ್ಚರಿಸುವಂತ ಒಂದು ಸಂದರ್ಭವಾಗಿದೆ ಅಂದು. ಆವತ್ತು ಅಲ್ಲಿ ಪ್ರಸ್ತುತವಾಗಿ ಸಮುವೇಲನು ಸೌಲನನ್ನ ಆತನು ಎಚ್ಚರಿಸಿದಂತ ನೋಡ್ತೇವೆ. ಆದ್ರೆ ಈ ವಾಕ್ಯ ಇಂದಿಗೂ ಮುಂದೆಯೂ ಸದಾ ಕಾಲವಿದು ಪ್ರಸ್ತುತವಾಗಿರ್ತಕ್ಕಂತ ಒಂದು ವಾಕ್ಯ ಭಾಗವಾಗಿದೆ, ಎಚ್ಚರಿಕೆ ಮಾತುಗಳಾಗಿದೆ. ಯಹೋವನು ವಿಧೇಯತ್ವಕ್ಕೆ ಮೆಚ್ಚಷ್ಟು ಯಜ್ಞಗಳಿಗೆ ಮೆಚ್ಚುತ್ತಾನು. ನಾವು ಸ್ಪಷ್ಟವಾಗಿ ನಾವು ಈಗಾಗಲೇ ನಾವು ಅನೇಕ ಸಂದರ್ಭ ವಾಕ್ಯವನ್ನು ನೋಡ್ತಾ ಇದ್ದೇವೆ, ನಮ್ಗೆ ಅನುಭವ ಬಿಟ್ಟು ಕೇಳಿದ್ದೇವೆ. ಅಬ್ರಾಹ್ಮನು ತನ್ನ ಮಗನನ್ನ ಅರ್ಪಿಸುವುದಕ್ಕೆ ಆತನ ತೆಗೆದುಕೊಂಡು ಹೋಗುವಾಗ ಆತನು ಎಷ್ಟು ವಿಧೇಯನಾಗಿದ್ದನು ಎಂಬುದಾಗಿ ಮರು ಮಾತಾಡದೆ ಆತನು ತನ್ನ ಮಗನ ಏಕೈಕ ಕುಮಾರನನ್ನ ಆತನ ಆ ಒಂದು ಬೆಟ್ಟದಲ್ಲಿ ಆತನಿಗೆ ಹೋಮವಾಗಿ ಮಾಡೋದಕ್ಕೆ ಆತನು ಎರಡು ಮಾತನೇ ಆಡ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅಲ್ಲಿ ನಾವು ನೋಡುವಂತದ್ದು ಆತನು ದೇವರ ಮಾತಿಗೆ ತೋರಿಸಿದಂತ ವಿಧೇಯತ್ವವನ್ನು ನೋಡ್ತೇವೆ. ಮತ್ತು ಆ ವಿಧೇಯತ್ವವು ಯಜ್ಞವನ್ನ ಅರ್ಪಿಸುವುದಕ್ಕಿಂತಲೂ ಉತ್ತಮವಾದಂತಹದ್ದು. ಮತ್ತು ಅವಿಧೇಯತ್ವವು ಅದು ಮಂತ್ರತಂತ್ರಗಳಷ್ಟೇ ಕೆಟ್ಟದು ಎಂಬುದಾಗಿ ಈ ವಾಕ್ಯ ಬಾ ನೋಡ್ತೇವೆ. ಮತ್ತು ಹಠ, ನಾವು ಹಠವನ್ನು ಮಾಡ್ತಕ್ಕಂಥದ್ದು ಅದು ಮಿಥ್ಯಾಭಕ್ತಿಗೂ ಅಂದ್ರೆ ತೋರಿಕೆಯ ಭಕ್ತಿಗೂ ಕಾಟಾಚಾರದ ಭಕ್ತಿಗೂ ಅಥವಾ ಪ್ರದರ್ಶಿತವಾಗತಕ್ಕಂಥ ಭಕ್ತಿಯ ಒಂದಾಗಿದೆ. ಆದ್ರೆ ಅದು ವಿಗ್ರಹಾರಾಧನೆಗೆ ಸಮ. ನಮ್ಮ ದೇವರು ಅಸಹ್ಯ ಪಡುವಂತಹದ್ದು ಏಸುವಂತಹದ್ದು ವಿಗ್ರಹಾರಾಧನೆಗೆ ನಮ್ಗೆಲ್ಲರೂ ಚೆನ್ನಾಗಿ ಗೊತ್ತು. ವಿಗ್ರಹಾರಾಧನೆ ಎಂಬುದಾಗಿ ಹೇಳುವಾಗ ನಮ್ಮ ಮನಸ್ಸು ಕೆಲವು ಸಂದರ್ಭ ಕೆಲವರು ಬರ್ತಕ್ಕಂಥ ಕಲ್ಪನೆ ಏನಪ್ಪ ಅಂದ್ರೆ ಯಾವುದೋ ಒಂದು ಮೂರ್ಛೆಯನ್ನು ಮಾಡಿಕೊಂಡು ಅದರ ಮುಂದೆ ಅಡ್ಡ ಬಿಡ್ತಕ್ಕಂಥ ಅದಕ್ಕೆ ಆರಾಧನೆ ಮಾಡೋದು ಎಂಬುದಾಗಿ ಹೇಳ್ತೇವೆ. ಆದ್ರೆ ವಿಗ್ರಹಾರಾಧನೆ ಎಂಬುದಾಗಿ ಹೇಳುವಾಗ ನಮ್ಮ ದೇವರನ್ನ ಬಿಟ್ಟು ನಾವು ಯಾವ ವಿಚಾರವನ್ನ ಅತಿಯಾಗಿ ಪ್ರೀತಿ ಮಾಡ್ತೇವೋ ಅದೆಲ್ಲವೂ ವಿಗ್ರಹಾರಾಧನೆಗೆ ಸಮ ಎಂಬುದಾಗಿ ಹೇಳ್ತದೆ. ನಾವು ಯಾವ್ದಿನ ಇವು ನಮ್ಮ ಮಕ್ಕಳು ಇರ್ಬೋದು, ನನ್ನ ಆಸ್ತಿ ಇರ್ಬೋದು, ನನ್ನ ಉದ್ಯೋಗ ಇರ್ಬೋದು, ಏನೇ ಇರ್ಬೋದು, ಅದನ್ನು ನಾನು ದೇವರಿಗೆ ಕೊಡುವಂತ ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಅದ್ರ ಬಗ್ಗೆ ಒಲವನ್ನ ತೋರಿಸಿ ನಾನು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅದು ವಿಗ್ರಹಾರಾಧನೆಗೆ ಸಮ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಈ ಸಂಜೆ ವೇಳೆಯಲ್ಲಿ ಈ ಒಂದು ಮಾತುಗಳು ಬರೋದಕ್ಕೆ ಕಾರಣವೇನು? ಸ್ವಲ್ಪ ನಾವು ಚರಿತ್ರೆಯನ್ನು ಅಧ್ಯಯನ ಮಾಡೋಣ. ಆ ಒಂದು ಚರಿತ್ರೆಯನ್ನು ನಾವು ನೋಡುವಾಗ ನಮಗ್ ಗೊತ್ತು, ಒಂದು ಸಮುವೇಲ 10ನೇ ಅಧ್ಯಾಯದಲ್ಲಿ ಸೌಲನ ಅಭಿಷೇಕವನ್ನ ನಾವು ನೋಡ್ತೇವೆ. ಸೌಲನನ್ನ ಅರಸನನ್ನಾಗಿ ಅಲ್ಲಿ ಸಮುವೇಲನ ಅಭಿಷೇಕ ಮಾಡ್ತಾನೆ. ಯಾವಾಗ ಅಭಿಷೇಕ ಮಾಡ್ತಾನೆ ಅಂದ್ರೆ ಇಸ್ರಾಯೇಲರ ನಮಗೊಬ್ಬ ಅರಸನು ಬೇಕು ಎಂಬುದಾಗಿ ಹೇಳುವಾಗ ಅಲ್ಲಿ ನಾವು ಬಹಳ ಅನೇಕ ಸಂದರ್ಭ ಕೇಳಿದೀವಿ. ಅಲ್ಲಿ ದೇವರ ಮುಂದೆ ಆತನ ಹೇಳ್ತಾನೆ, ಸಮುವೇಲನೇ ಇವರು ಸಮುವೇಲನ ದೇವರ ಮುಂದೆ ಪ್ರಾರ್ಥನೆ, ಸ್ವಾಮಿ ಇವರು ಒಬ್ಬ ಅರಸನನ್ನ ಮಾಡ್ಕೊಡು ಅಂತ ಕೇಳ್ತಾ ಇದಾರಲ್ಲ ಅಂದ್ರೆ ದೇವ್ರು ಹೇಳುತ್ತ ಅವರು ಅರಸನ್ನ ಕೇಳಿದ್ದು ನನ್ನ ಮಾತನ್ನೇ ಅವ್ರು ತಿರಸ್ಕಾರವನ್ನು ಮಾಡಿದ್ದಾರೆ, ನನ್ನ ಮಾತಿಗೆ ಅವ್ರ ಬೆಲೆ ಇದರ ನಾನು ನಡೆಸ್ಕೊಂಡ್ಬಂತ ದೇವ್ರು ಅನೇಕ ತನ್ನ ಭಕ್ತರ ಮೂಲಕ ಆತನ ಕಾರ್ಯವನ್ನ ಮಾಡ್ತಾ ಬಂದ, ಅನೇಕ ಪ್ರವಾದಿಗಳ ಮೂಲಕ ಕಾರ್ಯವನ್ನ ಮಾಡ್ತಾ ಬಂದ, ಇವೆಲ್ಲವನ್ನ ಬಿಟ್ಟಂತವರಾಗಿ ಅವ್ರು ಈ ದಿನಗಳ ಅರಸನನ್ನ ಬಯಸುವಂತವರಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಅವ್ರು ತಿರಸ್ಕರಿಸಿದ್ದು ಸಮುವೇಲನೇ ನಿನ್ನ ಮಾತನಲ್ಲ, ಇದುವರೆಗೆ ನಾನು ನಡೆಸ್ಕೊಂಡ ನನ್ನ ದೇವರ ಮಾತನ್ನೇ ಅವ್ರು ತಿರಸ್ಕರಿಸಿದ್ದಾರೆ ಎಂಬುದಾಗಿ ಆತನು ಹೇಳುವಂತ ನೋಡುವಂತವರಾಗಿದ್ದೇವೆ. ಅಲ್ಲಿ ಸಮುವೇಲನನ್ನ ಅರಸನನ್ನಾಗಿ ಅಭಿಷೇಕ ಮಾಡ್ತಾರೆ. ಸಮುವೇಲನ ಆರಿಸಿಕೊಳ್ಳುವಂತ ಸ್ಥಿತಿಯನ್ನು ನೋಡುವಾಗ ಅವನು ಕತ್ತೆಗಳನ್ನ ಹುಡುಕಿಕೊಂಡು ಬಂದಂತ ಪರಿಸ್ಥಿತಿ, ಅವನ ಕತ್ತೆಗಳ ತಪ್ಪಿಸ್ಕೊಂಡಿದ್ದ ಹುಡುಕಿಕೊಂಡು ಬಂದಂತ ಅವನು ಅಂತವನನ್ನ ದೇವರು ಅವನನ್ನು ಆರಿಸಿಕೊಂಡು ಅವನನ್ನ ಅಭಿಷೇಕವನ್ನ ಮಾಡದನೆ ಎಂಬುದಾಗಿ ನೋಡ್ತೇವೆ. ಇರ್ಲಿ, ಇದು ಸಮುವೇಲನ ಆರಿಸಿಕೆ ಆಯ್ತು. ಈ ದಿನ ಈ ಮಾತು ಬರೋದಕ್ಕಾಗಿ ನಾವು ಈ ಒಂದು ಸಮುವೇಲನ ಒಂದು ಸಮುವೇಲ 15ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಕೆಲ ವಚನಗಳನ್ನ ಮಧ್ಯೆ ಮಧ್ಯೆ ಹೆಕ್ಕಿಕೊಂಡಂತವರಾಗಿ ಸಂದರ್ಭೋಚಿತವಾಗಿ ಆಲೋಚನೆ ಮಾಡ್ತಾ ಬರೋಣ. ಇದೇ 15ನೇ ಅಧ್ಯಾಯ 1-3 ವಚನಗಳನ್ನ ನಾವು ನೋಡುವಾಗ ನಾವು ಎಲ್ಲವನ್ನು ಓದ್ತಾ ಕೂತ್ಕೊಂಡ್ರೆ ನಮ್ಗೆ ಸಮಯ ತುಂಬಾ ಹಿಡಿತದೆ. ಇರ್ಲಿ, ಈ 3 ವಚನಗಳಲ್ಲಿ ನಾವು ನೋಡುವಾಗ ಯಹೋವನು ಸೌಲನಿಗೆ ಹೇಳಿಸ್ತಕ್ಕಂಥ ಮಾತು ಅಮಾಲಕ್ಯರನ್ನ ಸಂಪೂರ್ಣವಾಗಿ ಅವರನ್ನ
ನಾಶವನ್ನು ಮಾಡಬೇಕು, ಅವರಿಗೆ ಮುಯ್ಯನ್ನ ತೀರಿಸಬೇಕು, ಯಾವ್ದು ಸಹ ಉಳಿಬಾರ್ದು. ಅಲ್ಲಿ ಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಆತ ಹೇಳುವಂತಹದ್ದು, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು, ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ಶಿಶುಗಳನ್ನು ಎತ್ತು ಕುರಿ ಕತ್ತೆ ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಯಹೋವ ದೇವರು ಸಮುವೇಲನ ಮೂಲಕ ಸೌಲನಿಗೆ ಹೇಳಿದಂತ ಮಾತಿದು, ಸಂಪೂರ್ಣವಾಗಿ ಅಮಾಲೇಖ್ಯರನ್ನ ನೀನು ನಾಶವನ್ನ ಮಾಡಬೇಕು ಎಂಬುದಾಗಿ ಹೇಳುವಂತದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರು ಆಗ್ನೆ ಅಮಾಲೇಖ್ಯರನ್ನ ಅಮಾಲೇಖ್ಯರಿಗಿದ್ದಂತ ಸರ್ವಸ್ವವನ್ನ ನೀನು ನಾಶವನ್ನ ಮಾಡ್ಬೇಕೆಂಬುದಾಗಿ ಇಲ್ಲಿ ಹೇಳದಂತ ಮಾತನ್ನ ನಾವು ನೋಡ್ತೇವೆ. ಅಂದ್ರೆ ಒಟ್ಟಾರೆಯಾಗಿ ಅಮಾಲೇಖ್ಯ ಸಂಪೂರ್ಣವಾಗಿ ನಾಶವಾಗುತ್ತೆ. ದೇವರು ಯಾಕೆ ಅಮಾಲೇಖ್ಯರನ್ನ ನಾಶವನ್ನು ಮಾಡ್ಬೇಕೆಂಬುದಾಗಿ ಹೇಳಿದನು ಎಂಬುದಾಗಿ ನೋಡುವಾಗ ಅದಕ್ಕೆ ಕಾರಣ ಉಂಟು. ಈ ಅಮಾಲೇಖ್ಯರು ಯಾರು ಎಂಬುದಾಗಿ ನೋಡುವಾಗ ನಾವು ಆದಿಕಾಂಡಗಳು 36ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ, ಈ ಅಮಾಲೇಖ್ಯರು ಏಸಾವನ ಸಂತತಿಯವರು. ಇಲ್ಲಿ ನೋಡುವಂತಹದ್ದು ಇಸ್ರಾಯೇಲರು ಯಹೂದ್ಯರು ಇಲ್ಲಿ ನೋಡ್ತಕ್ಕಂತಹದ್ದು ಅವರು ಯಾಕೋಬನ ಸಂತತಿಯವರು. ಆದ್ರೆ ಈ ಆದಿಕಾಂಡದ ನಾವು ನೋಡ್ತಕ್ಕಂತಹದ್ದು ಈ ಅಮಾಲೇಖ್ಯರು ಬಂದು ಅವರು ಏಸಾವನ ಸಂತತಿಯವರಾಗಿದ್ರು. ದೇವರು ಯಾಕೆ ಇವರನ್ನ ನಾಶವನ್ನು ಮಾಡು, ಸಂಪೂರ್ಣವಾಗಿ ನಾಶವನ್ನ ಮಾಡು ಎಂಬುದಾಗಿ ಹೇಳುವಾಗ ನಾವು ಕಾರಣವನ್ನು ನೋಡೋದಕ್ಕ ದಯವಿಟ್ಟು ನನಗಾಗಿ ಯಾರಾದರೂ ಧರ್ಮೋಪದೇಶಕಾಂಡ 25ನೇ ಅಧ್ಯಾಯ 17-19 ವಚನ ದಯವಿಟ್ಟು ಓದ್ಬೇಕಾಗಿ ಕೇಳ್ಕೊಡ್ತೀನಿ. ಧರ್ಮೋಪದೇಶಕಾಂಡ 25:17-19 ವಚನಗಳು. ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಖ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ನಿಮ್ಮ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಸುತ್ತಲೂ ಯಾವ ಶತ್ರುಗಳು ಇಲ್ಲದಂತೆ ಮಾಡಿದಾಗ ಭೂಮಿಯ ಮೇಲೆ ಅಲೇಖರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು, ಇದನ್ನು ಮರೆಯಬಾರದು. ಇಲ್ಲಿ ದೇವರು ಇಸ್ರಾಯೇಲರನ್ನು ಆರಿಸಿಕೊಂಡಿದ್ದಾನೆ. ಇಸ್ರಾಯೇಲನ್ನ ಪ್ರೀತಿ ಮಾಡುವಂತ ದೇವರು. ನೀವು ಐಗುಪ್ತ ದೇಶದಿಂದ ಬರುವಾಗ, ಯಾಕಂದ್ರೆ ಅವರು ಐಗುಪ್ತ ದೇಶವನ್ನು ಬಿಟ್ಟಂತ ಪರಿಸ್ಥಿತಿಯನ್ನ ನಾವು ನೋಡಿದ್ದೇವೆ. ಅವರ ಐಗುಪ್ತದಲ್ಲಿ ಈ ಇಸ್ರಾಯೇಲ್ ಅನುಭವಿಸಿದಂತ ಅನೇಕ ಕಷ್ಟಗಳು ಸಂಕಟಗಳು ಹಿಂಸೆಗಳನ್ನ ಅವರು ಅನುಭವಿಸಿ ನೋಡಿ ದೇವರು ಮೋಶೆ ಮುಖಾಂತರ ಬಿಡುಗಡೆಯನ್ನ ಮಾಡಿ ಅವರನ್ನ ಅರಣ್ಯ ಪ್ರದೇಶದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾನೆ. ಅವರನ್ನು ನಡೆಸಿಕೊಂಡು ಬರ್ತಾ ಇರಬೇಕಾದ್ರೆ ಬರುವಾಗ ಅಮಾಲೇಖ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ರಿ. ಈ ಅಮಾಲೇಖ್ಯರು ಅವರು ಅವರನ್ನ ಪ್ರೀತಿಯಿಂದ ಅವರನ್ನ ಕಾಣಬೇಕಾಯ್ತು, ಅವ್ರಿಗೆ ಸಹಾಯವನ್ನು ಮಾಡಬೇಕಾಯ್ತು. ಯಾಕಂದ್ರೆ ಇವರು ಸಹೋದರನ ಸಂತತಿಯವರು, ಬೇರೆ ಅಲ್ಲವೇ ಅಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಹೋದರನನ್ನು ನಿನ್ನಂತೆಯೇ ಪ್ರೀತಿಸು. ಮತ್ತು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಕಣ್ಣೆದುರಿಗೆ ಕಾಣುವಂತಹ ನಿನ್ನ ಸಹೋದರನನ್ನ ನೀನು ಪ್ರೀತಿಸದೆ ಸನ್ಮಾನಿಸದೆ ಅಂತವನು ನೀನು ಕಾಣದೇ ಇರತಕ್ಕಂತ ದೇವರನ್ನ ಹೇಗೆ ಸನ್ಮಾನಿಸ್ತೀಯ ಎಂಬುದಾಗಿ ದೇವರು ಬಯಸುವಂತದ್ದು ಅಂದಲ್ಲ. ಇಂದು ಯಾವಾಗಲೂ ಆತನು ಬಯಸುವಂತಹದ್ದು ಸಹೋದರತ್ವವನ್ನ ಬಯಸುವಂತವನಾಗಿದ್ದಾನೆ. ಸಹೋದರರು ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡಬೇಕು. ನಾವು ನಮ್ಮ ಸಭಾ ಚರಿತ್ರೆಗಳಲ್ಲಿ ಅನೇಕ ಪತ್ರಿಕೆಗಳನ್ನು ನೋಡ್ತಾ ಬರ್ತಾ ಇದ್ದೇವೆ. ಸೇವಕರು ಸೇವಕರನ್ನು ಯಾವ ರೀತಿಯಾಗಿ ಪ್ರೀತಿಸುವುದನ್ನ ಬರೆಯಲ್ಪಟ್ಟಿದೆ, ಪ್ರೀತಿಸ್ತಾ ಇದ್ರು, ಸಹಾಯವನ್ನ ಮಾಡ್ತಾ ಇದ್ರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಅದನ್ನೇ ದೇವರು ಬಯಸುವಂತವನಾಗಿದ್ದಾನೆ. ಆದರೆ ಈ ಅಮಾಲೇಖ್ಯರು ಆ ಕಾರ್ಯ ಮಾಡುವುದನ್ನ ಬಿಟ್ಟಂತವರಾಗಿ ಅವ್ರು ಮಾಡದಂತದ್ ಏನಪ್ಪ ಅಂತಂದ್ರೆ, ಅವ್ರ ದಣಿವೆ ಬಳಲೋದಂತವರನ್ನ ಹಿಂದೆ ಬೀದಂತವ್ರನ್ನ ಬಲಹೀನವಾದಂತವರನ್ನ ಅವರು ಸಂಹಾರವನ್ನ ಅವರನ್ನ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಇದರಿಂದ ದೇವರಿಗೆ ಇಂದು ರೇಗಿಸಿದ ಕೋಪವನ್ನು ತರಿಸ್ತೇವೆ. ಯಾಕಂದ್ರೆ ದೇವರು ತನ್ನನ್ನು ಪ್ರೀತಿಸುವಂತ ಮಕ್ಕಳಿಗೆ ಏನಾದರೂ ಲೋಕ ಜನರಾಗಲಿ ಇನ್ನತ್ರ ಯಾರೇ ಮಾಡಿದ್ರು ಅದು ದೇವರು ವಾಕ್ಯ ಹೇಳ್ತಾನೆ, ಆತನ ಕಣ್ಣನ್ನೇ ತಾಕಿದ ಹಾಗೆ ಎಂಬುದಾಗಿ ದೇವರು ನನ್ನನ್ನ ನಮ್ಮನ್ನ ಪ್ರೀತಿಸ್ತಾನೆ. ಕಂಡುಗುಡಿಯೋಪಾದಿಯಲ್ಲಿ ಆತನ ಪ್ರೀತಿಸ್ತಾ ನಡೆಸ್ತಾ ಇದ್ದಾನೆ. ಇಂತಹ ದೇವರ ಮಕ್ಕಳನ್ನ ಯಾರೇ ಆಗಲಿ ಹುಟ್ಟಿದ್ರು ಸಹ ದೇವರ ಸ್ವಂತ ಕಣ್ಣನ್ನೇ ತಾಕಿದ ಹಾಗೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ.
ಪ್ರಿಯರಾದವರು ಈಗ ಆತನ ಆರಿಸಿಕೊಂಡಂತ ಮಕ್ಕಳನ್ನ ನೀವು ಹಿಂಸೆಯನ್ನು ಪಡಿಸುವ ದೇವರು ಖಂಡಿತವಾಗಿ ಅವ್ರ ಮುಯ್ಯನ್ನ ತೀರಿಸಲೇಬೇಕಾಯಿತು. ಅದಕ್ಕಾಗಿ ಆತನ ಹೇಳುವಂತ ಮಾತು ಸೌಲನಿಗೆ, ನೀನು ಸಂಪೂರ್ಣವಾಗಿ ಅಮಾಲಕ್ಯರನ್ನ ನಾಶವನ್ನ ಮಾಡಬೇಕೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಆತನು ಅವರನ್ನ ನಾಶ ಮಾಡ್ಬೇಕೆಂಬುದಾಗಿ ದೇವರ ಚಿಂತೆ ಏನಪ್ಪ ಅಂದ್ರೆ ಅಮಾಲಕ್ಯರು ಈ ಭೂಮಿಯಲ್ಲೇ ಇರಬಾರದು. ಮತ್ತೆ ಅವ್ರು ಹೇಳಿದಂತ ಮಾತು, ನೀವು ಕಾನಾನ್ ದೇಶವನ್ನ ಸ್ವತಂತ್ರಿಸಿಕೊಂಡ ಮೇಲೆ ನಿಮಗೆ ಯಾವ ವೈರಿಗಳು ಇರಬಾರದು. ಮುಂದಿನ ಸ್ಥಿತಿಗತಿ ಬಂದ ಅವ್ರು ನಿಮಗೆ ವಿರೋಧವಾಗಿ ಕಾರ್ಯವನ್ನು ಮಾಡ್ಬೇಕು, ಅದಕ್ಕೆ ಸಂಪೂರ್ಣವನ್ನ ನಾಶ ಮಾಡ್ಬೇಕೆಂಬುದಾಗಿ ದೇವ್ರು ಹೇಳುವಂತದನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ನಾವೀಗ ಮತ್ತೊಂದ ಆವರ್ತಿ ನಮ್ಮ ಈ ದಿನದ ವಾಕ್ಯ ಭಾಗಕ್ಕೆ ನಾವು ಬರುವಾಗ 15ನೇ ಅಧ್ಯಾಯದ ನಾವು ಬರುವಾಗ 6ನೇ ವಚನಕ್ಕೆ ನಾವು ಬರ್ತೇವೆ. 6ನೇ ವಚನಕ್ಕೆ ಬಂದಾಗ ಅಲ್ಲಿ ನೋಡುವಂತಹದ್ದು, ಆದರೆ ಅವನು ಕೇನೇರಿಗೆ ನೀವು ಅಮಾಲೇಕರನ್ನು ಬಿಟ್ಟು ಹೋಗಿರಿ, ಇಲ್ಲವಾದರೆ ನೀವು ಅವರೊಡನೆ ನಾಶವಾದಿರಿ. ಇಲ್ಲಿ ಇನ್ನೊಂದು ಸಂತತಿಯನ್ನು ನಾವು ನೋಡ್ತೇವೆ. ಈ ಅಮಾಲೇಕರೊಟ್ಟಿಗೆ ಕೇನೇರು ಸಹ ಸೇರ್ಕೊಂಡು ಇಸ್ರೇಲಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿರ್ತಾರೆ. ಇವರು ಯುದ್ಧಕ್ಕೆ ಬಂದಿರುವಾಗ ಇಲ್ಲಿ ಆ ಒಂದು ಸೌಲನು ಹೇಳ್ತಕ್ಕಂಥದ್ದು, ನೀವು ಹೊರಟು ಹೋಗ್ರಿ, ಯಾಕಂದ್ರೆ ಅವ್ರ ಜೊತೆಯಲ್ಲಿ ಸೇರಿದ್ರೆ ನೀವು ಸಹ ನಾಶವಾಗದು ಹೋಗ್ತೀರಿ ಎಂಬುದಾಗಿ. ಈ ಕೇನ್ಯರು ಯಾರು ಎಂಬುದಾಗಿ ಹೇಳುವಾಗ ಅವರು ಮೋಶೆಯ ಮಾವನಾದ ಇತ್ರೋನನ ಸಂತತಿಯವರು. ನಾವು ಅದನ್ನು ನೋಡ್ತೇವೆ ವಿಮೋಚನಾ ಕಾಂಡ 18:13 ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ವಿಮೋಚನಾ ಕಾಂಡ 18:13 ವಚನ ನೋಡುವಾಗ, ಈ ಮೋಶೆಯ ಮಾವನಾದಂತಹ ಇತ್ರೋನನು ಅಲ್ಲಿ ಮೋಶೆಯನ್ನ ಭೇಟಿ ಆಗ್ತಾನೆ. ಮೋಶೆಯನ್ನ ಭೇಟಿ ಮಾಡಿ ಅವನು ಅಲ್ಲಿ ಬಂದು ಅವನು ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡ್ತಾನೆ. ಮೊದಲನೇದಾಗಿ ಯಾವತನ ಮಾಡ್ತಕ್ಕಂಥದ್ದು, ಆ ಯಜ್ಞವನ್ನ ಅರ್ಪಿಸ್ತಾ ಯಹೋವ ದೇವರಿಗೆ ಆ ಈ ಒಂದು ಅನ್ಯನಾದಂತಹ ಇತ್ರೋನನು ಅಲ್ಲಿ ಅವನಿಗೆ ದೇವರಿಗೆ ಯಜ್ಞವನ್ನ ಅರ್ಪಿಸ್ತಾ ಮತ್ತು ವಿಧೇಯನಾಗಿ ಅವರು ಹೊರಟೋದ್ರು ಎಂದ ನೋಡ್ತೇವೆ. ಅದನ್ನ ನಮಗೆ ಆಧಾರವಾಗಿ ವಿಮೋಚನಾ ಕಾಂಡ 18:13 ವಚನ ನೋಡುವಾಗ, ಈ ಒಂದು ಇತ್ರೋನನ ಸಂತತಿಯವರು ಅದರ ಅನುಭವದಿಂದ ನಮ್ಮ ದೇವರಾದ ಯಹೋವನ ಶಕ್ತಿಯನ್ನು ಸಾಮರ್ಥ್ಯ, ಯಾಕಂದ್ರೆ ಮೋಶೆ ಮಾವ, ಅವನು ಗೊತ್ತಿತ್ತು ಯಾವ ರೀತಿಯಾಗಿ ಮೋಶೆಯನ್ನ ದೇವರು ಕರೆದಂತಹದ್ದು ಮತ್ತು ದೇವರು ಯಾವ ರೀತಿಯಾಗಿ ಐಗುಪ್ತದಲ್ಲಿ ತನ್ನ ಕಾರ್ಯವನ್ನ ಮಾಡಿ ಆತನು ಅವರನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ ಅಂತ ಗೊತ್ತಿರುವಾಗ ಆತನು ಅಲ್ಲಿ ಈ ಇತ್ರೋನ ಸಂತತಿಯವರು ಆ ಯಹೋವ ದೇವರಿಗೆ ಯಹೋವನೇ ನಿಜವಾದಂತ ದೇವರು ಎಂಬುದಾಗಿ ಆತನು ಒಪ್ಕೊಳ್ಳುವಂತವನಾಗಿರ್ತಾನೆ ಮತ್ತು ಅವರನ್ನ ಸತ್ಕರಿಸಿ ಅವರಿಗೆ ಅವರು ವಿಧೇಯರಾಗಿ ಹೋಗುವಂತ, ಇಲ್ಲೂ ಸಹ ಅವರು ಅದೇ ಕಾರ್ಯವನ್ನು ಮಾಡ್ತಾರೆ. ಯಾವ ರೀತಿ ಅಮಾಲಕ್ಯರು ಇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದ ಆ ಕಾರ್ಯವನ್ನು ಮಾಡಲಿಲ್ಲ, ಅವರು ವಿಧೇಯರಾಗಿ ಅವರು ಅಂದೂ ಸಹ ಅವರು ದೇವರಿಗೆ ಗೌರವವನ್ನು ಸಲ್ಲಿಸಿದ್ರು. ಈಗಲೂ ಸಹ ಈ ಸೌಲನ್ನು ಬಂದು ಕೇಳುವಾಗ ಅವರು ಆ ಒಂದು ಸ್ಥಳವನ್ನ ಯುದ್ಧವನ್ನ ಆ ಹೊರಟು ಹೋಗಿದ್ದಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಾವು ಹಾಗೆ ಮುಂದಿನ ಭಾಗಕ್ಕೆ ನಾವು ಬರೋಣ. ಇದೇ ನಾವು ನೋಡುವಾಗ ದೇವರು ಹೇಳದಂತ ಮಾತು ಇದೇ 15ನೇ ಅಧ್ಯಾಯದ 3 ವಚನಗಳಲ್ಲಿ, ಎಲ್ಲರನ್ನ ಕೊಂದು ಹಾಕು ದೇವರ ಅಪ್ಪಣೆ, ನೀನು ಹೀಗೆ ಮಾಡು ಅಷ್ಟೇ. ದೇವ್ರು ಹೇಳದ ಕೇಳಬೇಕೆ ಹೊರತು ದೇವರ ಮಾತನ್ನ ಕೇಳಬೇಕೆ ಹೊರತು ಅದ್ರ ಬೇರೆ, ಯಾಕಂದ್ರೆ ವಿಧೇಯತ್ವವನ್ನು ಮೆಚ್ಚುವಂತ ದೇವ್ರ ಮಾತನ್ನ ಕೇಳುವಂತದ್ದು ಯಜ್ಞಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬುದಾಗಿ ಇಲ್ಲಿ ಸೌಲನಿಗೆ ಆತನು ಹೇಳದಂತ ಮಾತು, ಎಲ್ಲರನ್ನ ಕೊಂದಾಕು ಎಂಬುದಾಗಿ ಹೇಳ್ತಾನೆ ಕರ್ತನಲ್ಲಿ ಪ್ರಿಯರಾದವರೇ. ಆದ್ರೆ ಸೌಲನು ಮಾಡದಂತ ಕಾರ್ಯವನ್ನ ನಾವು ವಚನ 9 ಬರೋಣ. ಇದೇ 9 ಭಾಗಕ್ಕೆ ಬರೋಣ ನೋಡಿ. ಸೌಲನು ಇಸ್ರಾಯೇಲರು ಆಗಾಗನನ್ನು ಮೇಲ್ತರದ ಕುರಿದನಗಳನ್ನು ಕುರಿಮರಿಗಳನ್ನು ಕೊಬ್ಬಿದ ಪಶುಗಳನ್ನು ಶ್ರೇಷ್ಠವಾದಂತ ಎಲ್ಲಾ ವಸ್ತುಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದಂತ ಅವುಗಳನ್ನೆಲ್ಲ ನಾಶ ಮಾಡಿಬಿಟ್ಟಿದ್ರು. ಅದರಲ್ಲಿ ಪ್ರಿಯರಾದವರು ಇಲ್ಲಿ ನಾವು ನೋಡು, ದೇವರನ್ನು ಕೊಟ್ಟಂತ ಆಜ್ಞೆ ಎಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡು, ದೇವರ ಆಜ್ಞೆ ಏನಾಯ್ತನು ಕೈಗೊಳ್ಳಬೇಕಾಯ್ತು. ಆದ್ರೆ ಇವನು ಮತ್ತು ಇಸ್ರಾಯೇಲ್ ಮಾಡದಂತ ಅಂದ್ರೆ ರಾಜನ ಹೇಳಿದಾಗೆ ನಾಯಕನ ಹೇಳಿದಾಗೆ ಅವರ ಪ್ರಜೆಗಳು ಮತ್ತು ಸಿಪಾಯಿಗಳು ಕೇಳಲೇಬೇಕು. ಆದ್ರೆ ಇವನು ಮಾಡದಂತ ಕಾರ್ಯವನ್ನು ನೋಡುವಾಗ ಅವನು ಮುಖ್ಯವಾಗಿ ಆ ಜನರನ್ನು ನಡೆಸ್ತಕ್ಕಂತ ಜವಾಬ್ದಾರಿ ಇರ್ತಕ್ಕಂತ ರಾಜನನ್ನು ಮೊದಲು ಆತನ ಹತ್ಯೆ ಮಾಡ್ಬೇಕಾಯ್ತು. ಆತನನ್ನು ಆತನ ಕೊಲ್ಲುವುದಿಲ್ಲ, ಆತನ ಮಾಡ್ತಕ್ಕಂತ ಆಗಾಗನನ್ನ ಉಳಿಸ್ತಾ ಮತ್ತು ನಂತರ ಅವನು ಏನ್ ಮಾಡ್ತಾನೆ ಮೇಲ್ತರದ ಕುರಿದನಗಳು ಮತ್ತು ಕೊಬ್ಬಿದ ಪಶುಗಳನ್ನ ಉಳಿಸ್ತಾ ಮತ್ತು ಬಲಹೀನವಾದವುಗಳನ್ನ ನಾಶ ಮಾಡ್ದ. ಅವನು ಮನಸ್ಸಿರ್ಲಿಲ್ವಂತೆ ಯಾವ್ದಕ್ಕೆ ಬಲಯುತವಾದಂತಹದ್ದು ಚೆನ್ನಾಗಿರತಕ್ಕಂತಹದ್ದು ಇವನೇನ್ ಸಾಕು ಕೊಟ್ಟಿದ್ನ, ಇವನೇನ ಅದರ ಜವಾಬ್ದಾರಿನ ಇಟ್ಟಿದ್ನ, ಇವನ್ ಮಾತು ಕೇಳ್ಬೇಕಾಯ್ತು, ದೇವ್ರು ಹೇಳದ್ದು ಮಾತ್ರ ಕೇಳ್ಬೇಕಷ್ಟೇ.
ಬೇರೆ ಏನಿಲ್ಲ. ಇವ್ರೇನ್ ಮಾಡಿದಾನೆ, ದೇವರ ಮಾತಿಗೂ ವಿಧೇಯನಾಗದೆ ತನ್ನದೇ ಆದ ರೀತಿಯ ಅನೇಕ ಆಲೋಚನೆ. ಕೆಲವು ಸಂದರ್ಭಗಳಲ್ಲಿ ಸಹ ನಾವು ಕೆಲವು ಕಾರ್ಯಗಳನ್ನು ಮಾಡುವಾಗ ದೇವ್ರು ಹೇಳದಂತ ಕಾರ್ಯವನ್ನು ಬಿಟ್ಟು ಬೇಡದಿರತಕ್ಕಂತ ಕಾರ್ಯಗಳನ್ನ ನಾವು ಮಾಡುವಂತವರಾಗಿರ್ತೇವೆ. ದೇವರು ನೀನು ಈ ಕಾರ್ಯವನ್ನು ಮಾಡು ಎಂದಾಗಿ ಹೇಳುವಾಗ ನಾವು ಅಬ್ರಾಹ್ಮನನ್ನು ನೋಡ್ತೇವೆ. ನೀನು ನಿನ್ನ ಸ್ವಜನರನ್ನ ಬಂಧು ಬಳಗವನ್ನ ಬಿಟ್ಟು ಹೋಗು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಅವನೇನ್ ಮಾಡ್ದ, ಎಲ್ಲವನ್ನ ಬಿಟ್ಟು ಹೋದ. ಅಲ್ಲಿ ನಾನು ಇಂಥ ಕೆಲವು ತಗೋತೀನಿ ಕೆಲವನ್ನ ಬಿಡ್ತೀನಿ ಅಂತ ಏನಾರು ಹೇಳದ್ನ? ಎಂದಿಗೂ ಹೇಳಲಿಲ್ಲ. ಅವನು ತಾನು ಎಲ್ಲವನ್ನ ಬಿಟ್ಟು ಹೋದ. ದೇವ್ರು ಅವನನ್ನ ಅಭಿವೃದ್ಧಿಯನ್ನ ಪಡಿಸ್ತಾ ಆಶೀರ್ವಾದವನ್ನ ಮಾಡಿಸ್ತಾ ಬಂದ. ಈ ರೀತಿಯಾದಂತ ದೇವ್ರ ಮಾತನ್ನ ಕೇಳದಂತವ್ರನ್ನ ಆತನ ಆಶೀರ್ವಾದ ಮಾಡ. ಕೆಲವು ಸಂದರ್ಭಗಳಲ್ಲಿ ನಾವು ಅಷ್ಟೇ ಕೆಲವು ವಿಚಾರಗಳನ್ನ ಬಿಡ್ತೇವೆ, ಕೆಲವು ವಿಚಾರಗಳನ್ನ ಬಿಡಲ್ಲ. ಕೆಲವು ವಿಚಾರಗಳನ್ನ ತಾತ್ಕಾಲಿಕವಾಗಿ ಬಿಡ್ತೇವೆ, ಕೆಲವು ವಿಚಾರಗಳನ್ನ ತಾತ್ಕಾಲಿಕ ಬಿಟ್ಟು ನಂತರ ಮತ್ತೆ ಪ್ರಾರಂಭವನ್ನ ಮಾಡ್ತೀವಿ. ವಿಶೇಷವಾಗಿ ನಿಜವಾದಂತಹ ಒಂದು ಅರ್ಥ ಇಲ್ಲದೆ ನಿಜವಾದಂತ ರಕ್ಷಣಾ ಅನುಭವ ದೇವರಿಂದ ಹೊಸದಾಗಿ ಹುಟ್ಟಿದಂತವ್ರು ಪಟದಂತ ಸ್ಥಿತಿ ಇದೆ ಅಂತ ಕೆಲವು ಸಾಂಪ್ರದಾಯಿಕ ರೂಢಿಯಲ್ಲಿ ಇರ್ತಕ್ಕಂಥ ಜನ ನೋಡ್ತೇವೆ. ಅವರು ವಾರದ ಮೊದಲನೇ ದಿನ ಬಹಳ ಶಿಸ್ತಾಗಿ ಸಿದ್ಧವಾಗಿ ರೆಡಿಯಾಗಿ ಬಿಳಿ ಬಿಳಿ ಬಟ್ಟೆಗಳ ಸ್ನಾನ ಮಾಡಿ ಬಾಹ್ಯವಾಗಿ ಒಳ್ಳೊಳ್ಳೆ ಬಿಳಿ ಬಿಳಿ ಬಟ್ಟೆಗಳನ್ನ ಹಾಕೊಂಡೋಗಿ ಸಭೆಗಳ ಚರ್ಚ್ಗಳು ಹೋಗ್ತಾರೆ, ಅಲ್ಲಿಂದ ಬರ್ತಾರೆ. ಅದಷ್ಟಕ್ಕೆ ಅವರ ಕಾರ್ಯ ಮುಗೀತು. ನಂತರ ನೋಡುವಾಗ ಅವರ ಯಥಾಸ್ಥಿತಿಯಲ್ಲಿ ಅವರ ಜೀವಿತಗಳನ್ನ ಜೀವಿಸುವಂತ ನೋಡ್ತೇವೆ. ಅವರಲ್ಲಿ ಬದಲಾವಣೆಗಳಿಲ್ಲ, ಎಲ್ಲವನ್ನೂ ಬಿಡಕ್ಕ ಕೆಲವು ಸಂದರ್ಭಗಳು ಅಯ್ಯೋ ನಮ್ ಕೈಯಲ್ಲಿ ಬಿಡುವುದಕ್ಕೆ ಆಗೋದಿಲ್ಲ, ಇದು ಬೇಕಾದ್ರೆ ಬಿಡ್ತೇನೆ, ಅದು ಬೇಕಾದ್ರೆ ಬಿಡ್ತೇನೆ, ಹಾಗ್ ಮಾಡ್ತೇನೆ ಎಂಬುದಾಗಿ ದೇವರ ಆಜ್ಞೆಗಳಿಗೆ ಅಥವಾ ವಾಕ್ಯಕ್ಕೆ ಅವರು ಸರಿಯಾದ ರೀತಿ ಗೌರವನ ಕೊಡದೆ ತಮ್ಮದೇ ಆದ ರೀತಿ ಕೆಲವು ಉದಾಹರಣೆಗಳ ಅಥವಾ ಸ್ವಭಾವಗಳನ್ನ ಅಥವಾ ಕೆಲವು ಆಲೋಚನೆ ತಮ್ಮದೇ ಆದ ರೀತಿ ಅವ್ರು ಕೊಟ್ಬಿಟ್ಟು ಅವರು ಕಾರ್ಯವನ್ನು ಮಾಡುವಂತ ನೋಡ್ತೇವೆ. ಇಲ್ಲೂ ಸಹ ಸೌಲನು ಅದೇ ಕಾರ್ಯವನ್ನು ಮಾಡ್ತಾ ಬಂದ. ಆತನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನನ್ನ ಜನರು ಅದನ್ನ ಉಳಿಸು ಅಂತ ಹೇಳಿದ್ರು, ಅವ್ರಿಗೆ ನಾಶ ಮಾಡಕ್ ಇಷ್ಟವಿರಲಿಲ್ಲ ಎಂದ ಹೇಳ್ತೇನೆ. ಆದ್ರೆ ದೇವ್ರು ಹೇಳದಂತ ಮಾತು ಸಂಪೂರ್ಣವಾಗಿ ನಿನ್ನ ನಾಶವನ್ನ ಮಾಡು ಅಂತ ಹೇಳ್ದ. ಆದ್ರೆ ಇವನು ಮೇಲ್ತರವಾದಂತ ವಸ್ತುಗಳನ್ನ ಅದನ್ನ ಉಳಿಸ್ಕೊಂಡ. ಮತ್ತು ಆತನು ಹೇಳುವಂತ ಮಾತು ಅದನ್ನ ಯಾಕಾಗಿ ಉಳಿಸ್ಕೊಂಡೇದೆ ಎಂಬುದ ಹೇಳುವಾಗ, ನಾನು ಅದನ್ನ ಏನಂತೆ ದೇವರಿಗೆ ಅರ್ಪಿಸುವುದಕ್ಕಾಗಿ ನಾನು ಅದನ್ನ ಉಳಿಸ್ಕೊಂಡೆ. ದೇವ್ರಿಗೆ ದೇವ್ರು ಹೇಳಿದ್ನ ಅಲ್ಲಿ ಉತ್ತಮವಾದಂತ ಯಾವ್ದಾರು ತೆಗೆದುಕೊಂಡು ನನಗೆ ಅರ್ಪಿಸು ಅಂತ ಕೇಳಿದ್ನ? ಇಲ್ಲ. ಆದ್ರೆ ಇವನು ತನ್ನದೇ ಆದಂತೆ ಆಲೋಚನೆ ಮಾಡ್ಕೊಂಡು ಬಂದಂತವ್ರು ಇವ್ರು ತನ್ನ ಮಾಡಿದಂತ ತಪ್ಪನ್ನ ಆತನು ಬೇರೆಯವರ ಮೇಲೆ ಹಾಕುವಂತದನ್ನ ನೋಡುವಂತವರಾಗಿದ್ದೇವೆ ಕರ್ತನ ಪ್ರಿಯರಾದವರೇ. ಆಗ ನಾವು ಸಹ ದೇವ್ರು ಹೇಳದ ಮಾತನ್ನ ಕೇಳಬೇಕು. ಸಕಲ ದೇವ್ರು ಏನ್ ಹೇಳ್ತಾ ಇದ್ರೆ ಬಿಡು ಅಂದ್ರೆ ಬಿಡ್ಬೇಕು, ನಮ್ಗೆ ಅದು ಬೇಕು ಇದು ಬೇಕು ಎಂಬುದಾಗಿ ನಾವು ಯಾವಾಗ್ಲೂ ಇಬ್ಬರು ಯಜಮಾನಗಳೇ ನಾವು ಸೇವೆ ಮಾಡಲು ಸಾಧ್ಯವಿಲ್ಲ, ಎರಡು ದೋಣಿಗಳಲ್ಲಿ ನಾವು ಕಾಲಿಟ್ಟು ಪ್ರಯಾಣ ಮಾಡಲು ಸಾಧ್ಯವಿಲ್ಲ, ಸ್ಥಿರತೆಯಿಂದ ಇರಬೇಕು. ಆದ್ರೆ ಈ ಕಾರ್ಯವನ್ನು ಆತನು ಮಾಡಲಿಲ್ಲ. ಮುಂಚೆ ನಾವು ನೋಡುವಾಗ ವಚನ ಭಾಗ 10:11 ಬರುವಾಗ ವಚನ 10:11 ನಾವು ನೋಡ್ತೇವೆ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನಾಗಿ ಮಾಡದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಗ್ಲೆಗಳನ್ನು ನೆರವೇರಿಸಿದ್ರೆ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಅವನು ಬೆಳಗ್ಗೆ ಎದ್ದು ಸೌಲನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ ಸೌಲನು ಕರ್ಮೆಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿ ಗಟ್ಟ ಹಿಡಿದು ಗಿಲ್ಗಾಲಿಗೆ ಹೋದನು ಎಂಬ ವರ್ತಮಾನವು ಅವನಿಗೆ ಬಂತು. ಇಲ್ಲಿ ದೇವರು ಹೇಳುವಂತ ಮಾತು, ಸೌಲನನ್ನ ನಾನು ರಾಜನನ್ನಾಗಿ ನಾನು ಆರಿಸಿಕೊಂಡದ್ದು, ಅದಕ್ಕಾಗಿ ನಾನು ಪಶ್ಚಾತ್ತಾಪವನ್ನ ಪಡ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರಾದವರೇ, ಅಂದು ದೇವರು ಸೌಲನು ಮಾತನ್ನ ಕೇಳದೆ ಹೋದಕ್ಕಾಗಿ ದೇವರೊಂದು ಪಶ್ಚಾತ್ತಾಪವನ್ನ ಪಟ್ಟನು. ಈ ದಿನದಲ್ಲಿ ಸಹ ದೇವರು ನಮ್ಮ ಬಗ್ಗೆ ಪಶ್ಚಾತ್ತಾಪವನ್ನ ಪಡಬಾರದು. ನಮ್ಮ ಜೀವಿತಗಳು ಆ ರೀತಿಯಾಗಿ ಜೀವಿತ ಜೀವಿಸಬೇಕು. ಯಾಕಂದ್ರೆ ಅಯ್ಯೋ ನಾನು ಈತನ ನನ್ನ ಮಗನಾಗಿ ಆರಿಸಿಕೊಂಡನಲ್ಲ, ಈಕೆಯನ್ನ ನನ್ನ ಮಗಳಾಗಿ ನಾನು ಆರಿಸಿಕೊಂಡಲ್ಲ, ಇವಳಿಗಾಗಿ ನಾನು ಕಲ್ವಾರಿ ಕ್ರೂಜಿಯಲ್ಲಿ ಪ್ರಾಣವನ್ನ ಕೊಟ್ಟನಲ್ಲ, ಇವನಿಗಾಗಿ ನಾನು ಅಷ್ಟು ಹಿಂಸೆ ಅಪಮಾನ ನಿಂದೆಗಳನ್ನು ಅನುಭವಿಸ್ತನಲ್ಲ ಎಂಬುದಾಗಿ ದೇವರು ನಮ್ಮ ಬಗ್ಗೆ ಆತನು ಪಶ್ಚಾತ್ತಾಪವನ್ನ ಪಡಬಾರದು. ಯಾಕಂದ್ರೆ ದೇವರನ್ನ ನಾವು ಪಶ್ಚಾತ್ತಾಪ ಪಡಿಸ್ ನಾವು ಆದಿಕಾಂಡಗಳ ಪುಸ್ತಕ 6:5-6 ವಚನದಿಂದ ನೋಡ್ತೇವಲ್ಲ, ಈ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಕ್ಕಾಗಿ ನಾನು ಪಶ್ಚಾತ್ತಾಪವನ್ನ ಪಡ್ತೇನೆ ಎಂಬುದಾಗಿ ಆತನು ಹೇಳುವಂತದ್ದು ನಾವು ನೋಡ್ತೇವೆ. ನಾವು ದೇವರಿಗೆ ಪಶ್ಚಾತ್ತಾಪನ ಉಂಟುವಾತಿ ಮಾಡಬಾರದು. ಯಾಕಂದ್ರೆ ದೇವರು ಆತನು ನಮ್ಮನ್ನ ಈ ರೀತಿಯಾಗಿ ಅದ್ಭುತವಾಗಿ ವಿಶೇಷವಾಗಿ ಆತನ ನಡೆಸಿಕೊಂಡು ಬರ್ತಾ ಇರುವಾಗ ಆತನ ಮನಸ್ಸಿಗೆ ನಾವು ನೋವನ್ನು ಮಾಡುವಂತಹ ನೋವನ್ನು ಉಂಟು ಮಾಡತಕ್ಕಂತಹ ಆ ಕಾರ್ಯಗಳನ್ನ ಮಾಡಬಾರದು. ನಾವು ಅದೇ ರೀತಿ ಅದೇ ಕಾರ್ಯಗಳನ್ನು ಮಾಡ್ತಿದ್ರೆ ಪದೇ ಪದೇ ನಾವು ಆತನನ್ನ
ಶಿಲುಬೆಗೆ ಏರಿಸುವುದಕ್ಕೆ ಸಮಾನ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಅಂದು ಈ ಒಂದು ಸೌಲನು ಆತನು ಮಾಡದಂತ ಕಾರಣದಿಂದ ದೇವರು ಅವನನ್ನು ಅರಸನನ್ನಾಗಿ ಮಾಡೋದಕ್ಕೆ ಪಶ್ಚಾತ್ತಾಪವನ್ನು ಪಟ್ಟ, ಮತ್ತು ಆದಿ ಕಾಂಡದ ನೋಡಿದ ಮನುಷ್ಯನನ್ನು ಉಂಟು ಮಾಡೋದಕ್ಕಾಗಿ ನಾನು ಪಶ್ಚಾತ್ತಾಪವನ್ನ ಪಡ್ತೇನೆ ಎಂಬುದಾಗಿ ಹೇಳ್ದ. ಅದೇ ದೇವರು ಕಠಿಣ, ಅಯ್ಯೋ ಮನುಷ್ಯನು ಬಲಹೀನವಾದವನಲ್ಲ, ಇವನು ಬಲಹೀನವ ಸ್ಥಿತಿಯನ್ನು ಹಿಂಗಿದೆಯಲ್ಲ ಎಂಬುದಾಗಿ ಹೇಳ್ಬಿಟ್ಟು ಅವನನ್ನು ಇನ್ಮೇಲೆ ನಾನು ನೀರಿನಿಂದ ಜಲದಿಂದ ಅವನನ್ನು ನಾಶ ಮಾಡೋದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿ ಆತನ ಆ ಮುಗಿಲು ಬಿಲ್ಲನ್ನ ಕೊಟ್ಟದನ್ನು ಸಹ ನೋಡ್ತೇವೆ. ಕರ್ತನ ಪ್ರಿಯರಾದವರೇ, ಈ ದಿನದಲ್ಲಿ ದೇವರು ನನ್ನ ಮತ್ತು ನಮ್ಮ ಬಗ್ಗೆ ಆತನ ಪಶ್ಚಾತ್ತಾಪವನ್ನ ಪಡೆದ ರೀತಿಯ ನಮ್ಮ ಜೀವಿತಗಳಿರಬೇಕು. ಆ ರೀತಿಯಾಗಿ ನಮ್ಮ ಜೀವಿತಗಳನ್ನ ಸರಿಪಡಿಸಿಕೊಂಡು ಹೋಗ್ಬೇಕೆಂಬುದಾಗಿ ಈ ವಾಕ್ಯದ ಆಧಾರದ ಮೇಲೆ ನಾವು ತಿಳಿದುಕೊಳ್ಳುವಂತವರು ನಾವು ಆಗಿದ್ದೇವೆ. ಮತ್ತು ಹಾಗೆ ಅವನು ಎರಡು ತಪ್ಪುಗಳನ್ನ ಮಾಡ್ತಾನೆ. ಇದೆ 12 ಮತ್ತು 13 ವಚನದಲ್ಲಿ ಆತನು ಸಮುವೇಲನನ್ನು ನೋಡಿದಾಗ ಆತನು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಸೌಲನನ್ನ ಅಭಿಷೇಕ ಮಾಡಿ ಆತನನ್ನ ನೇಮಕ ಮಾಡದಂತ ಈ ಸಮುವೇಲನು, ಆ ಸಮುವೇಲನಲ್ಲೇ ಸೌಲನು ಅವನನ್ನ ಆಶೀರ್ವಾದವನ್ನು ಮಾಡದ ನೋಡ್ತೇವೆ. ಕತ್ತಲ್ ಪ್ರಿಯರಾದವರೇ, ಆಶೀರ್ವಾದವನ್ನು ಕೊಡುವುದಕ್ಕೂ ಕೆಲವು ಅರ್ಹತೆಗಳು ಅಥವಾ ಸ್ಥಾನಮಾನ ಯೋಗ್ಯತೆಗಳು ಇರಬೇಕು. ಅಂತವ್ರು ಆಶೀರ್ವಾದವನ್ನ ಮಾಡಬೇಕು. ಸುಮ್ಮನೆ ಎಲ್ರು ಆಶೀರ್ವಾದವನ್ನ ಮಾಡುದು ಅದು ಸೂಕ್ತವಲ್ಲ, ಅದಕ್ಕೆ ಯಾವ ವಿಧವಂತ ಒಂದು ಬೆಲೆ ಗೌರವ ಇರುವುದಿಲ್ಲ. ಇಲ್ಲಿ ಅದೇ ರೀತಿ ಸೌಲನು ಅಲ್ಲಿ ಸಮುವೇಲನನ್ನ ಆಶೀರ್ವಾದವನ್ನ ಮಾಡ್ತಾನೆ, ಮತ್ತು ಆತನ ಅಲ್ಲಿ ಸುಳ್ಳನ್ನು ಹೇಳದ ನಾವು ನೋಡ್ತೇವೆ. ಆ ಸುಳ್ಳೆ, ನಾನು ಮಾಡ್ಲಿಲ್ಲ, ಆ ಜನರ ಅದನ್ನೆಲ್ಲ ಉಳಿಸ್ತರು ಎಂಬುದಾಗಿ ಆತನ ಹೇಳ್ತಾನೆ. ಅಲ್ಲಿ ಬಂದಾಗ ನಾವು 13 ವಚನ ನೋಡ್ತೇವೆ. 13 ವಚನ ನೋಡೋಣ. ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನ ಬಂದದರಿಂದ ಸಮುವೇಲನ ಅಲ್ಲಿಗೆ ಹೋದನು. ಸೌಲನು ಅವನನ್ನು ಕಂಡು ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ನಾನು ಆತನ ಅಪ್ಪಣೆಯನ್ನು ನೆರವೇರಿಸಿದ್ದೇನೆ ಅಂದನು. ಅದಕ್ಕೆ ಸಮುವೇಲನು, ಹಾಗಾದ್ರೆ ಇದೇನು, ಕುರಿಗಳ ಕೂಗು ನನ್ನ ಕಿವಿ ಬೀಳುತ್ತದೆ, ದನಗಳ ಶಬ್ದವು ನನಗೆ ಕೇಳಿಸ್ತದೆ ಎನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞವರ್ಪಿಸುವುದಕ್ಕಾಗಿ ಅಮಾಲೇಕ್ಯರ ಕುರಿ ದನಗಳಲ್ಲಿ ಮೇಲ್ತರದ ಉಳಿಸಿ ತಂದಿದ್ದಾರೆ, ಮಿಕ್ಕಾದುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತ ಕೊಟ್ಟು ಇಲ್ಲಿ ಆತನ ಸುಳ್ಳು ಹೇಳ್ತಕ್ಕಂತಹದ್ದು. ನಿನ್ನ ಜನರು, ಆ ಇಸ್ರಾಯೇಲ್ರೇ ನಿನ್ನ ದೇವರಿಗೆ ಆ ಯಜ್ಞವನ್ನ ಅರ್ಪಿಸುವುದಕ್ಕಾಗಿ ಇದನ್ನೆಲ್ಲವನ್ನ ಉಳಿಸ್ಕೊಂಡು ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುವಂತದ್ದು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಆತನ ಸುಳ್ಳನ್ನ ನಾವು ನೋಡ್ತಾ ಇದ್ದೇವೆ. ಕತ್ತಲ ಪ್ರಿಯರಾದವರೇ, ಈ ದಿನ ಆತನು ಕತ್ತೆಯನ್ನ ಮೇಯಿಸುತ್ತ ಕತ್ತೆಯನ್ನ ಹುಡುಕೊಂಡು ಬಂದಂತ ಅವನನ್ನ ದೇವರು ಇಸ್ರಾಯೇಲರ ಮೇಲೆ ಅಭಿಷೇಕ ಮಾಡಿ ರಾಜನನ್ನಾಗಿ ನೇಮಕ ಮಾಡಿದ್ದಾನೆ. ಅವನಿಗೆ ಅನೇಕ ಜಯಗಳನ್ನ ಕೊಡ್ತಾ ಬಂದಿದ್ದಾನೆ. ಅಂತ ದೇವರ ಆಜ್ಞೆಯನ್ನ ಆತನು ಪರಿಪೂರ್ಣವಾಗಿ ಆತನು ಪಾಲಿಸದೆ ಅವನು ಹೇಳುವಂತ ಮಾತು, ನಿನ್ನ ದೇವರಿಗೆ ಅರ್ಪಿಸುವುದಕ್ಕಾಗಿ ನಾನು ಈ ಕಾಣಿಕೆಯನ್ನ ತಂದಿದ್ದೇನೆ, ಅದನ್ನು ನಿನ್ನ ಜನರು ಹೇಳದ ಅದನ್ನು ಉಳಿಸ್ಕೊಂಡಿದ್ದೇನೆ ಎಂಬುದಾಗಿ ನಾವು ಹೇಳುವಂತದನ್ನು ನೋಡುವಂತವರಾಗಿದ್ದೇವೆ. ಕರ್ತನ ಪ್ರಿಯರಾದವರೇ, ಈ ದಿನ ನಾನು ನನ್ನ ದೇವರಿಗೆ ಏನಾದ್ರೂ ಯಜ್ಞವನ್ನು ಅರ್ಪಿಸಬೇಕಾದ್ರೆ ಕುಕ್ಸಾಟಿಯಾಗಿ ಸಿಕ್ಕದ್ದು ಮೌಲ್ಯವಿಲ್ಲದ್ದು, ಅದೇ ತಾನೇ ತಾನೇ ಬಂದಂತ ಯಾವತ್ತು ಅರ್ಪಿಸಬಾರದು. ಅದಕ್ಕಾಗಿ ದಾವಿದನ ಒಂದು ಮಾತನ್ನು ಹೇಳ್ತಾನೆ. ದಯವಿಟ್ಟು 2 ಸಮುವೇಲ 24:24 ತೆಗೀರಿ. 2 ಸಮುವೇಲ 24:24 ಅರಸನು ಆರೌನನಿಗೆ, ಹಾಗಲ್ಲ, ನಾನು ನಿನ್ನ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ, ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲು ಹೇಳಿ ಆ ಕಣವನ್ನು ಹೋರಿಗಳನ್ನು 50 ರೂಪಾಯಿಗೆ ಕೊಂಡುಕೊಂಡು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮವನ್ನು ಸಮಾಧಾನ ಯಜ್ಞವನ್ನು ಅರ್ಪಿಸಿದನು. ಇಲ್ಲಿ ದಾವಿದನು ಸ್ಪಷ್ಟವಾಗಿ ಹೇಳ್ತಾನೆ, ಆತನು ಹೇಳುವಂತ ಮಾತು, ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲಲ್ಲೇನು. ಸುಮ್ಮನೆ ಸಿಕ್ಕಿದ ನನ್ನ ದೇವರಿಗೆ ನಾನು ಅರ್ಪಿಸುವಂತವನಲ್ಲ ಇಲ್ಲಿ ಎಂಬುದಾಗಿ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾಡ್ತೇವೆ ಏನಪ್ಪಾ ಅಂತಂದ್ರೆ, ಸುಮ್ಮನೆ ಸಿಕ್ಕಿದ್ದಂತಹದ್ದು. ನಾವು ಇಸ್ರಾಯೇಲ್ ಜೀವಿತಗಳನ್ನು ನೋಡುವಾಗ ದೇವರು ಹೇಳುವಂತ ಮಾತೇನು, 1 ವರ್ಷದ ಗಂಡು ಯಾವ ವಿಧವಾದ ಲೋಪದೋಷವಿರತಕ್ಕಂತಹ ಚೊಚ್ಚಲಾದಂತ ಕುರಿಮರಿಗಳನ್ನೇ ಅರ್ಪಿಸ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಹಾಗೆ ಒಂದು ಇಸ್ರಾಯೇಲ್ ಯಹೂದ್ಯರು ಅವ್ರು ಮಾಡ್ತಾ ಇದ್ದಂತ ದೇವರಿಗೆ ಯಜ್ಞವಾಗಿ ಅರ್ಪಿಸುವುದಕ್ಕಾಗಿ ಕುಂಟಾದದನ್ನ ಕೂಡಾದವುಗಳನ್ನ ಅವರು ತಂದು ಅರ್ಪಿಸ್ತಾ ಇದ್ದ. ಅದಕ್ಕಾಗಿ ದೇವರು ಅವರ ಮೇಲೆ
ಕೋಪವನ್ನ ಮಾಡಿಕೊಂಡಿದೆ ಅಂತ ಈ ಸಹ ವಾಕ್ಯ ಭಾಗದ ನೋಡ್ತೇವೆ. ಇಲ್ಲೂ ಸಹ ಇಲ್ಲಿ ಏನ್ ಮಾಡಿದಾನೆ, ಈ ಸಮುವೇಲನ್ನು ದೇವರಿಗೆ ಕೊಡಬೇಕಾಗಿದ್ರೆ ತಾನು ತನ್ನ ಸ್ವಂತವಾದದನ್ನು ಯಜ್ಞವಾಗಿ ಅರ್ಪಿಸಬೇಕಾಗಿತ್ತು. ದೇವರು ಅದು ಪಾಪದ ಫಲ, ಪಾಪದ ಸಂಕೇತ. ಆ ಅಮಾಲೇಖ್ಯರು ನಿಮಗೆ ದ್ರೋಹವನ್ನ ಮಾಡಿದ್ದಾರೆ, ನನ್ನ ಜನರಿಗೆ ದ್ರೋಹವನ್ನ ಮಾಡಿದ್ದಾರೆ, ನಾನು ಆರಿಸಿಕೊಂಡ ಜನಕ್ಕೆ ದ್ರೋಹವನ್ನು ಮಾಡಿದ್ದಾರೆ ಅಂತ ನಿರ್ನಾಮವನ್ನ ಮಾಡು ಅಂತ ಹೇಳಿದ್ರೆ, ಆ ನಿರ್ನಾಮವನ್ನು ಮಾಡೋದ್ರ ಬಿಟ್ಟು ಅದರಲ್ಲೇ ಉತ್ತಮವಾದಂತ ದೇವರಿಗೆ ಯಜ್ಞ ಅರ್ಪಿಸೋದಕ್ಕೆ ನಿನ್ನ ಜನರು ಹೇಳೋದ ತಗೊಂಡ್ಬಂದು ಹೇಳ್ತಾ ಇದಾರಲ್ಲ, ಇದು ಎಷ್ಟು ಸೂಕ್ತವಾದಂತಹ ಒಂದು ಮಾತಾಗಿದೆ. ಕರ್ತನಲ್ಲಿ ಪ್ರಿಯರಾದವರೇ, ಈ ದಿನ ನಾವು ಸಹ ನಮ್ಮ ದೇವರಿಗೆ ಕೊಡಬೇಕಾದ್ರೆ ನಾವು ನಮ್ಮ ಸ್ವಂತ ಧನ, ನಾವು ಸ್ವಂತ ಗಳಿಕೆಯನ್ನ, ನಾವು ಸಂಪಾದಿಸಿದನ್ನ ದೇವರು ನಮಗೆ ಒದಗಿಸಿ ಕೊಟ್ಟದನ್ನ ಕೊಡಬೇಕೆ ಹೊರತು ಯಾವುದೋ ಪುಕ್ಸಾಟೆ ಎಲ್ಲೋ ಸಿಕ್ಕದಂತ ಅದನ್ನ ನಾವು ಮಾಡಬಾರ್ದು. ನಮ್ಮಲ್ಲಿ ಒಂದು ಗಾದೆ ಉಂಟು, ಬೆಂಕಿ ಹಾಕ ಸ್ಥಳದಲ್ಲಿ ಕೈ ಕಾಯಿಸ್ಬೇಡ ಎಂಬುದಾಗಿ. ಈ ಚಳಿಗಾಲ ಅಥವಾ ಇದು ಬಂದಾಗ ಏನಾರು ಮಾಡ್ಬೇಕಾದ್ರೆ ಈ ಬೆಂಕಿಯನ್ನ ಅಲ್ಲಲ್ಲಿ ಈಗೆಲ್ಲ ಬದಲಾವಣೆ ಆಗ್ಬಿಡ್ತು. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಧ್ಯೆ ಚಳಿಯನ್ನು ಕಾಯಿಸ್ಕೊಡೋದಕ್ಕಾಗ ಅಲ್ಲಿ ಸಿಕ್ತಕ್ಕಂತ ಅನೇಕ ವಸ್ತುಗಳನ್ನ ಎಲೆಗಳಾಗಿರ್ಬೋದು ಕಟ್ಟಿಗೆಗಳನ್ನ ಹಾಕ್ಬಿಟ್ಟು ಅಲ್ಲಿ ಬೆಂಕಿ ಕಾಯ್ತಾ ಸುತ್ತ ಕುತ್ಕೋತಾ ಇದ್ರು. ಕೆಲವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಸೌದೆಯನ್ನು ತರೋದಕ್ಕೆ ಸಾಮರ್ಥ್ಯ ಇಲ್ಲ, ಯಾರೋ ಬೆಂಕಿ ಹಾಕಿ ಹಾಕ್ತಾರೆ, ಅಲ್ಲಿ ಹೋಗಿ ಮೆತ್ತವಾಗಿ ತಮ್ಮ ಚಳಿಯನ್ನು ನಿವಾರಣೆ ಕೈಗಳನ್ನೆಲ್ಲ ಕಾಯಿಸ್ಕೊಳ್ತಕ್ಕಂಥದ್ದು. ಎಂಬುದಾಗಿ ನಮ್ ಕಡೆ ಒಂದು ರೂಢಿ ಮಾತಿತ್ತು, ಸಂಪ್ರದಾಯ ಬೆಂಕಿ ಹಾಕಿ ಸ್ಥಳದಲ್ಲಿ ಕೈ ಕಾಯಿಸ್ಕೊಂಡಾಗಿ. ಈ ದಿನಲ್ಲ ಅನೇಕರು ಸಹ ಪ್ರಯತ್ನವಿಲ್ಲದೆ ಅನೇಕ ಕಾರ್ಯಗಳನ್ನ ಬಂದು ಅವ್ರ ಮಧ್ಯೆ ಸೇರ್ಕೊಂಡು ಅವ್ರು ಮಾಡುವಂತ ನೋಡ್ತಾನೆ. ಆದ್ರೆ ದೇವ್ರು ಎಲ್ಲವನ್ನ ನೋಡುವಂತ ದೇವರಾಗಿದ್ದಾನೆ. ನಿನ್ನ ಯಜ್ಞವನ್ನ ಅರ್ಪಿಸ್ತಾ ಇದೆಯಾ ದೇವ್ರು, ನಿನ್ನ ಯಜ್ಞವನ್ನ ಅರ್ಪಿಸ್ಬೇಕಾದ್ರೆ ಆತನ ನಿನ್ನ ಕಾಣಿಕೆಯನ್ನ ಕೊಡ್ಬೇಕಾದ್ರೆ ಅದು ಸರಿಯಾದ ರೀತಿಯಲ್ಲಿ ಬಂದಂತ ನಿನ್ ಕಾಣಿಕೆ ಕೊಡ್ಬೇಕು, ಸರಿಯಾದ ಮಾರ್ಗದಲ್ಲಿ ಸಂಪಾದನೆ ಮಾಡದನ್ ಕೊಡ್ಬೇಕೆ ಹೊರತು ಬೇರೆ ಬೇರೆ ರೀತಿಯಾಗಿ ನಾವು ಸಂಪಾದನೆ ಮಾಡದಂತಹ ಅಥವಾ ಇನ್ನಿತರ ರೀತಿಯಲ್ಲಿ ಗಳಿಸಿದಂತ ಗಳಿಕೆಯನ್ನ ದೇವ್ರು ಕೊಟ್ಟ ಮೆಚ್ಚುವಂತವನಲ್ಲ. ಅದನ್ನೇ ಇಲ್ಲಿ ದಾವಿದನ್ ಹೇಳುವಂತಹದ್ದು. ಅಂದು ಆತನ ಕಾನೇಶುಮರಿಯನ್ನು ಮಾಡಿಸ್ಬಾರ್ದಾಯ್ತು, ಕಾನೇಶುಮರಿಯನ್ನು ಮಾಡಿಸ್ತಾ ದೇವ್ರು ಅವನಿಗೆ ಆ ಒಂದು ಯಜ್ಞವನ್ನು ಅರ್ಪಿಸಿ ಹೋಗಿ ಅಂದಾಗ ಆ ಅರವನನ್ನು ಕಣಕ್ಕೆ ಹೋದಾಗ ಅವನ್ ಹೇಳ್ತೇನೆ ಇಲ್ಲಿ ಏನ್ ಬೇಕಾದ್ರೆ ತಿನ್ ಯಜ್ಞವನ್ನು ಅರ್ಪಿಸಿ ಅಂತ ಹೇಳ್ತಾನೆ. ಆಗ ಅಲ್ಲಿ ದಾವಿದನ್ ಹೇಳ್ತಕ್ಕಂತ ಮಾತು, ನನ್ನ ಯಹೋವ ದೇವರಿಗೆ ಕುಕ್ಸಾಟೆ ಆಗಿ ಸುಮ್ಮನೆ ಸಿಕ್ಕ ನಾನು ಅರ್ಪಿಸುವುದಿಲ್ಲ ಎಂದಾಗಿ ಅದಕ್ಕೆ ಮೌಲ್ಯವನ್ನು ಕೊಟ್ಟು ಕ್ರಯವನ್ನ ಕೊಟ್ಟು ಆತನ ಕೊಂಡುಕೊಂಡದನ್ನ ನಾವು ನೋಡುವಂತವರಾಗಿದ್ದೇವೆ. ಕರ್ತನ ಪ್ರಿಯರಾದವರೇ, ನಾವು ನನ್ನ ದೇವರಿಗೆ ಕೊಡಬೇಕಾದ್ರೆ ಅದು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಕೊಡಬೇಕೆ ಹೊರತು ಲಘುವಾಗಿ ಅಥವಾ ಇನ್ನಿತರ ಒಂದು ಲಘು ಮನೋಭಾವನೆಯಿಂದ ಒಂದು ಉದಾಸೀನವಾದ ರೀತಿಯಲ್ಲಿ ಒಂಥರ ರೂಢಿ ಏನೋ ಒಂಥರ ಅಲಸ್ಯದಿಂದ ದೇವರ ಸನ್ನಿಧಿ ಬಂದು ದೇವರ ಕಾರ್ಯವನ್ನು ಮಾಡೋದಾದ್ರೆ ಖಂಡಿತವಾಗಿ ಆತನ ಅದನ್ನು ಮೆಚ್ಚುವುದಿಲ್ಲ. ಅದಕ್ಕೆ ತನ್ನದೇ ಆದಂತಹ ಒಂದು ಕಾರ್ಯಗಳನ್ನು ಮಾಡಿ ದೇವರಿಗೆ ಅರ್ಪಿಸುವಾಗ ಆತನು ಮೆಚ್ಚುವಂತವನಾಗಿರ್ತಾನೆ. ಇಲ್ಲಿ ಸಹ ಆತನು ನಿನ್ನ ನಾವು ಅನುಭವಿಸ್ಬೇಕಾದ ಅದೇ ರೀತಿ ಏನ್ ಮಾಡ್ತೇವೆ ಎಂಬುದಾಗಿ ಹೇಳುವಾಗ ದೇವರು 16-ನೇ ವಚನದಿಂದ 28-ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಸಮುವೇಲನನ್ನ ಅರಸತನದಿಂದ ತಳ್ಳಿ ಹಾಕಿದೆ ಎಂಬ ನೋಡ್ತೇವೆ. ಆತನನ್ನ ಅರಸತನಕ್ಕೆ ಇರೋಕೆ ಲಾಯಕಲ್ಲ ಎಂಬುದಾಗಿ ಆತನನ್ನ ಅರಸತನದಿಂದ ತಳ್ಳಿಬಿಟ್ಟ. ಮತ್ತು ಆತನು ಈ ದಿನದವರೆಗೆ ಅನೇಕ ಅಪ್ಪಣೆಗಳನ್ನ ಈ ದಿನ ಜೀವಿತದಲ್ಲಿ ಇರ್ತಕ್ಕಂಥ ನಮಗೂ ಸಹ ಆತನು ಅನೇಕ ಅಪ್ಪಣೆಗಳನ್ನ ಕೊಟ್ಟಿದ್ದಾನೆ. ದೇವರು ಅನೇಕ ಕಾರ್ಯಗಳನ್ನ ದೇವ್ರು ಕೊಟ್ಟಿದ್ದಾನೆ. ನಾವು ಆ ಕಾರ್ಯಗಳನ್ನ ಮಾಡದೆ ಹೋದ್ರೆ ದೇವರು ಸಹ ಆತನು ನಮ್ಮನ್ನು ಸಹ ತನ್ನ ಒಂದು ಮಗನ ಸ್ಥಾನದಿಂದ ಮಗಳ ಸ್ಥಾನದಿಂದ ತಳ್ಳಿ ಬಿಡ್ತಾನೆ. ಕೇವಲ ನಾಮಧೇಯವಾಗಿ ನಾವು ಆ ಒಂದು ಸ್ಥಾನದಲ್ಲಿ ಇರುವುದಾದ್ರೆ ಖಂಡಿತವಾಗಿ ದೇವರು ಅದನ್ನ ಎಂದಿಗೂ ಬಯಸುವಂತವನಲ್ಲ. ಕರ್ತನಲ್ಲಿ ಪ್ರಿಯರಾದವರೇ, ಈ ಸಂಜೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಆತನ ಪಾದ ಸನ್ನಿಧಿಯಲ್ಲಿ ಕುಳಿತಿದ್ದೇವೆ. ಸೌಲನ ವಿಚಾರವಾಗಿ ನಾವು ಆಲೋಚನೆಯನ್ನು ಮಾಡ್ತಾ ಬಂದು ಈ ಸೌಲನು ಏನಾಗಿದ್ದ, ಅವನು ಕತ್ತೆಯನ್ನು ಹುಡ್ಕೊಂಡು ಬಂದಂತವನಾಗಿದ್ದ. ಆದ್ರೆ ನಾವು ಈ ದಿನಗಳಲ್ಲಿ ನಾವು ಯಾರಾಗಿದ್ದೆವು, ಅನ್ಯರಾಗಿದ್ದೆವು, ನಾವು ಯಾವ ಗಣನೆಗೆ ಬಾರದಂತವರು. ಆದ್ರೆ ದೇವರು ನಮ್ಮನ್ನ ಆರಿಸಿಕೊಂಡು ತನ್ನ ಸ್ವಕೀಯ ಜನ ಸ್ವಕೀಯ ಪ್ರಜೆ ಎಂಬುದಾಗಿ ಹೇಳ್ದ, ತನ್ನ ಮಕ್ಕಳಾಗೋ ಬಾಧ್ಯತೆಯನ್ನ ಕೊಟ್ಟ. ಇಂಥ ಬಾಧ್ಯತೆಯನ್ನು ಕೊಟ್ಟಂತ ದೇವರು ಈ ದಿನ ನಮ್ಮಿಂದ ಬಯಸುವಂತಹದ್ದು ವಿಧೇಯತ್ವನಲ್ಲಿ ಮತ್ತೇನೇನು ಬಯಸುವುದಿಲ್ಲ. ಯಜ್ಞ ಹೋಮಗಳಲ್ಲಿ ಆತನಿಗೆ ಇಷ್ಟವಿಲ್ಲ, ಆತನು ವಿಧೇಯತ್ವವನ್ನು ಮೆಚ್ಚುವಂತವನಾಗಿದ್ದಾನೆ. ಮಂತ್ರ ತಂತ್ರಗಳು ಅವು ಏನಪ್ಪಾ ಅಂದರೆ ಅವಿಧೇಯತೆ ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿದೆ ಎಂಬ ನೋಡ್ತೇವೆ. ಮತ್ತು ಈ ಹಠ ಮಿಥ್ಯಾಭಕ್ತಿ ಅದು ವಿಗ್ರಹಾಧನೆಗೆ ಸಮವಾಗಿದೆ ಎಂಬುದಾಗಿ ಹೌದು ದೇವರು ಹೇಳುವ ಮಾತನ್ನು ನಾವು ಕೇಳಬೇಕು. ಈ ಒಂದು ಸಮಯವನ್ನು ಆರಿಸಲ್ಪಟ್ಟಂತಹ ಈ ಸೌಲನು ಆತನು ತನ್ನ ಕಾರ್ಯವನ್ನ ಮಾಡ್ಲಿಲ್ಲ. ಆತನು ಹೇಳದಂತ ಮಾತು ಅಮಾಲೇಖ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡು ಎಂಬುದಾಗಿ. ಯಾಕಂದ್ರೆ ಅಮಾಲೇಖ್ಯರ ದೇವರು ದ್ವೇಷ ಮಾಡ್ತಾ ಇದ್ದ, ಯಾಕಂದ್ರೆ ಆತನ ಮಕ್ಕಳಿಗೆ ಅವ್ರು ಕೊಟ್ಟಂತ ಹಿಂಸೆಯನ್ನ. ಈ ದಿನದಲ್ಲಿ ದೇವರು ಅನೇಕ ಕಾರ್ಯಗಳನ್ನ ನಮ್ಮನ್ನ ಸಂಪೂರ್ಣವಾಗಿ ಬಿಟ್ಬಿಟ್ರಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಅನೇಕರು ಅನೇಕ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಬಿಡ್ತೇವೆ, ಕೆಲವು ವಿಚಾರ ಹಿಡ್ಕೊತಾ ಇದ್ದ ದೇವರು ಅದನ್ನ ಸಹಿಸುವುದಿಲ್ಲ. ದೇವರು ಹೇಳುವಂತ ಸಂಪೂರ್ಣವಾಗಿ ನೀನು ಎಲ್ಲವನ್ನ ಬಿಟ್ಟು ಬಿಡ್ಬೇಕು ಎಂಬುದಾಗಿ
ಅದೇ ರೀತಿ ಆ ಯುದ್ಧಕ್ಕೆ ಬಂದಾಗ ಅಲ್ಲಿ ನಾವು ಈ ಒಂದು ಇತ್ರೋನ್ ಸಂತತಿಯವರನ್ನ ನಾವು ನೋಡುವಂತ ಈ ಕೇನ್ಯರನ್ನ ಅವರು ವಾಕ್ಯ ಅವರು ಆ ಯಹೋವ ದೇವರ ಕಾರ್ಯಗಳನ್ನ ಅವರು ಕೇಳಿಸಿಕೊಂಡು ಅವರು ಎಷ್ಟು ವಿಧೇಯರಾಗಿ ಹೊಂಟದ್ರು. ಈ ದಿನಗಳಲ್ಲಿ ಅನ್ಯರಾದಂತ ಅವರು ದೇವರ ಮಾತನ್ನ ಅಥವಾ ದೇವರ ಕಾರ್ಯಗಳನ್ನ ಕೇಳಿ ಅವರು ವಿಧೇಯರಾಗುದು. ಈ ದಿನ ನಾವು ವಿಶ್ವಾಸಿಗಳಾಗಿ ದೇವರನ್ನ ನಾವು ಸ್ವೀಕರಿಸಿದಂತವರು ಆಗಿ ಆತನ ಮಕ್ಕಳೆಂಬುದಾಗಿ ಹೆಸರು ಪಡೆದಂತವ್ರ ಆಗಿ ನಾವು ಎಷ್ಟು ವಿಧೇಯರಾಗಿದ್ದೇವೆ ಎಂಬುದಾಗಿ ಸಹ ನಾವು ಆಲೋಚನೆಯನ್ನ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಮತ್ತು ಅಲ್ಲಿ ಆತನು ಮಾಡದಂತಹ ಕಾರ್ಯವನ್ನು ನೋಡುವಾಗ ಕೆಲವನ್ನ ಮಾತ್ರ ಬಿಟ್ಟ, ಕೆಲವನ್ನು ಬಿಡಲಿಲ್ಲ. ಆತನು ಉತ್ತಮವಾದಂತಹ ಪ್ರಾಣಿ ಪಶುಗಳನ್ನ ಮತ್ತು ಆಗಾಗ ಉಳಿಸ್ತ, ಆದ್ರೆ ಯಾವ ಪ್ರಯೋಜನಕ್ಕೆ ಬರದಂತಹ ಊನವಾದಂತಹದ್ದು ಕುಂಟಾದಂತಹ ಕುರುಡಾದಂತಹವುಗಳನ್ನ ಬಲಹೀನವಾದಗಳನ್ನು ನಾಶವನ್ನ ಮಾಡದ. ಹೌದು, ನಾವು ಸಹ ಬಿಡುವಾಗ ಮುಖ್ಯವಾದಂತದನ್ನೇ ಬಿಡಬೇಕು. ಆ ದಿನ ಅಬ್ರಾಹ್ಮನ ಅವನಿಗೆ ಏಕೈಕ ಕುಮಾರ ಆತನೇ ಮುಖ್ಯವಾಗಿದ್ದ, ಆತನನ್ನೇ ಅರ್ಪಿಸೋದಕ್ಕೆ ಆತನು ಸಿದ್ಧವಾಗಿದ್ದ. ಈ ದಿನ ನಾವು ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ದೇವರ ಸೇವಕರಿಗೆ ಕೊಡ್ಬೇಕಾದ ಏನಪ್ಪಾ ಅಂತಂದ್ರೆ ನನಗೇನು ಬೇಕು ನಾನೆಲ್ಲವನ್ನ ಆಗಿ ನಂತರ ಮಿಕ್ಕಿದ್ರೆ ನಾನು ಕೊಡುವುದಕ್ಕೆ ಹೋಗ್ತೇನೆ. ದೇವ್ರು ಎಷ್ಟು ಮೆಚ್ಚುವುದು ಆ ದಿನ ದೇವ್ರು ಹೇಳದಂತ ಮಾತು ಇಲ್ಲಿ ಕಾ ಬೊಕ್ಕಸದಲ್ಲಿ ಹಾಕಿದಂತ ಎಲ್ಲರಿಗಿಂತ ಆ ಬಡ ವಿಧವೆಯೇ ಹಾಕಿದ್ದು ಹೆಚ್ಚಿರದು ಎಂಬುದ. ಯಾಕಂದ್ರೆ ನೋಡುವಂತ ದೇವರಾಗಿದ್ದಾನೆ. ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟು ಬಿಟ್ಲು, ನಾಳಿನ ಬಗ್ಗೆ ಆಕೆ ಚಿಂತೆಯನ್ನ ಮಾಡ್ಲಿಲ್ಲ. ಆಕೆ ಸರ್ವಸ್ವವಾದ ಇಲ್ಲಿ ಸೌಲನ್ನು ಮಾಡದಂತ ಕಾರ್ಯ ದೇವರು ಅರ್ಪಿಸುವುದಕ್ಕಾಗಿ ಅನ್ಯರಿಂದ ದೇವರು ನಾಶ ಮಾಡೋ ಎಂಬುದಾಗಿ ಹೇಳದನಂತಂದ. ಆದ್ರೆ ದಾವಿದನ ಹೇಳುವಂತ ಮಾತು ನನ್ನ ದೇವರಿಗೆ ನಾನು ಯಾವ ಒಂದು ಮೌಲ್ಯವಿದೆ ಅದು ಪುಕ್ಸಾಟೆ ಆಗತ್ತೆ, ತಾನೇ ಸುಮ್ಮನೆ ದೊರಕಿದ್ದನ್ನ ನಾನು ನನ್ನ ದೇವರಿಗೆ ಅರ್ಪಿಸಲಾರೆ ಎಂಬುದಾಗಿ ಆತನ್ನ ಸ್ವಯಂವಾಗಿ ಅದಕ್ಕೆ ಬೇಕಾದಂತ ಕೊಟ್ಟು ಆತನು ಅದನ್ನ ಅರ್ಪಿಸಿದ ನೋಡುವಂತವರಾಗಿದ್ದೇವೆ. ಮತ್ತು ಸೌಲನ್ನು ಸುಳ್ಳನ್ನ ಹೇಳ್ದ, ಆತ ಹೇಳದಂತ ಮಾತು ನಿನ್ನ ಜನರೇ ಇದನ್ನ ಉಳಿಸ್ಕೊಂಡ್ರು ನಾನು ಉಳಿಸ್ಲಿಲ್ಲ ಎಂಬುದಾಗಿ ತಾನು ಬೇರೆ ಈ ದಿನಗಳ ಅನೇಕ ಕಾರ್ಯಗಳನ್ನು ಮಾಡುವಾಗ ನಾವು ಮಾಡಿಬಿಟ್ರು ಸಹ ನಾವು ಅತಿ ಇದ್ರು ಮಾಡ್ಬಿಟ್ರು ಸಹ ಇನ್ನೊಬ್ಬ ಸಹೋದರನ ಮೇಲೆ ಸಹೋದರಿ ಮೇಲೆ ಏ ನಾನಲ್ಲ ಅವ್ರು ಎಂಬುದಾಗಿ ನಾವ್ ಹೇಳ. ಯಾಕಂದ್ರೆ ಇದು ನಮಗೆ ರಕ್ತಗತವಾಗಿ ಬಂದಂತ ವಿಚಾರವೇ. ಯಾಕಂದ್ರೆ ಅಂದು ಆದಾಮನ ಹೇಳದಂತ ಮಾತನ್ನ ಸೃಷ್ಟಿ ಮಾಡ್ಕೊಟ್ಟೆಲ್ಲ ಆ ಸ್ತ್ರೀ ನನಗೆ ಈ ಅಣ್ಣನ್ ತಿನ್ನು ಅಂತ ಹೇಳ್ದ. ಆ ಸ್ತ್ರೀ ಕೇಳೋದಕ್ಕೆಲ್ಲ ಈ ಸರ್ಪನನ್ನ ಅದು ವಂಚಿಸ್ತು ಎಂಬುದಾಗಿ ಈ ದಿನಗಳು ಅನೇಕ ಕಾರ್ಯಗಳು ಮಾಡುವ ನಾನಲ್ಲ ಅವ್ರ ಎಂಬ ಇನ್ನೊಬ್ಬರ ಮೇಲೆ ನಾವು ಹಾಕುವಂತ ಸ್ಥಿತಿಯನ್ನು ಸಹ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರು ನಮ್ಮಿಂದ ಬಯಸುವಂತಹದ್ದು ಆತನು ವಿಧೇಯತ್ವನ್ನೇ ಬಯಸುವಂತವನಾಗಿದ್ದಾನೆ. ಯಾವ ರೀತಿಯಾಗಿ ಸೌಲನು ದೇವರಿಗೆ ಅವಿಧೇಯನಾದ್ರಿಂದ ದೇವರು ಅವನನ್ನ ಆ ಸ್ಥಾನದಿಂದ ಅವನನ್ನು ತೆಗೆದ, ಅವನ ಮುಂದಿನ ಚರಿತ್ರೆಗಳನ್ನ ಅನೇಕ ಸಂದರ್ಭ ನೋಡುವಾಗ ಆತನು ಅನೇಕ ವಿಧದಂತ ಮಾನಸಿಕ ತುಮಲಕ್ಕೆ ಒಳಗಾದಂತವನ್ನು ನೋಡುವಂತವನಾಗಿದ್ದೇವೆ. ಅನೇಕ ತನ್ನ ವ್ಯಥೆಯನ್ನ ಪಟ್ಟದನ್ನು ನೋಡುವಂತವರಾಗಿದ್ದೇನೆ. ಅಂತಿಮವಾಗಿ ತನ್ನ ಒಂದು ಸಂತಾನಕ್ಕೆ ಇಲ್ಲದ ರೀತಿಯಲ್ಲಿ ತನ್ನ ರಾಜ್ಯವನ್ನ ಆತನು ಕಳ್ಕೊಂಡಂತವನಾಗಿ ದಾವಿದನ ಒಂದು ಸ್ಥಾನಕ್ಕೆ ಬಂದಂತನ್ನ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಈ ಸಂಜೆಯನ್ನ ವಾಕ್ಯವನ್ನು ಕೇಳಿದ್ದೇವೆ. ಅಮಾಲಯಕರ ನಾಶ ಅಂದ್ರೆ ನಮ್ಮ ಪಾಪದ ಸ್ವಭಾವಗಳನ್ನ ನಾವು ಸಂಪೂರ್ಣವಾಗಿ ನಾವು ನಾಶವನ್ನ ಮಾಡಬೇಕು. ಮತ್ತು ಕೆಲವನ್ನು ಬಿಟ್ಟು ಕೆಲವನ್ನ ನಾವು ಇಟ್ಕೊಳ್ತಕ್ಕಂಥದ್ದು ಅದು ಖಂಡಿತವಾಗಿ ದೇವರು ಸಹಿಸುವುದಿಲ್ಲ. ಮತ್ತು ಆ ದಿನ ದೇವರು ಪಶ್ಚಾತ್ತಾಪ ಈ ಸೌಲನನ್ನ ಅರಸನನ್ನಾಗಿ ಮಾಡೋದಕ್ಕಾಗಿ ನಾನು ಪಶ್ಚಾತ್ತಾಪವನ್ನು ಪಡ್ತೇನೆ ಎಂಬುದಾಗಿ ಈ ದಿನ ದೇವರು ನನ್ನ ಮತ್ತು ನಮ್ಮ ವಿಚಾರದಲ್ಲಿ ಈತನನ್ನ ಈಕೆಯನ್ನ ನಾನು ಆರಿಸಿಕೊಂಡದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಎಂಬುದಾಗಿ ದೇವರಿಗೆ ಪಶ್ಚಾತ್ತಾಪ ಹುಟ್ಟಿಸುವಂತಹ ಮನೋಸ್ಥಿತಿ ನಮ್ಮದಾಗಿರ್ಬೋದು. ಈ ಸಂಜೆ ವೇಳೆ ದೇವರಿಗೆ ಹೇಳ, ದೇವರೇ ನನಗೆ ಗೊತ್ತೋ ತಿಳಿದೋ ತಿಳಿದ ರೀತಿ ನಾನು ನಿನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ರೆ, ನಿನ್ನ ಪಶ್ಚಾತ್ತಾಪವನ್ನು ಉಡುವಂತ ಮಾಡಿದ್ರೆ ನನ್ನನ್ನು ಕ್ಷಮಿಸಪ್ಪ, ನನ್ನೆಲ್ಲ ಬಲಹೀನವಾದಂತಹ ಸ್ವಭಾವವನ್ನ ತೆಗೆದಾಕು, ನಿನಗಾಗಿ ಈ ಲೋಕದಲ್ಲಿ ಜೀವಿಸುವಂತೆ ನನ್ನನ್ನು ಬಲಪಡಿಸಿ ನಡೆಸು ಎಂಬುದಾಗಿ ನಾವು ಆತನನ್ನ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡ್ತಾ ಬರೋಣ. ಹೀಗೆ ಮಾಡುವಂತೆ ದೇವರು ನಮ್ಮನ್ನ ಆಶೀರ್ವಸಿ ಬಲಪಡಿಸಿ ನಡೆಸಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.